guys, welcome back to my channel. Ivattina video dalli nanu innondu hosa Alight Motion editing tricks annu helthiddene. So guys, ee video na poorthiyagi nodi. Hagu innu kuda nanna channel ge yaru subscribe agilla adashtu bega subscribe agi. Guys, ee video ge ondu like maadi. So guys, neevu modlige ee editing maadkobekadre nimma Alight Motion app irbeku. So Alight Motion app idre adannu open maadkolli. Illadidre description alli link kottidene. So adrinda neevu download maadkolabodu. So ಇದರಿಂದ ನೀವು ಡೌನ್ಲೋಡ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇದಕ್ಕೆ ಫೋಟೋವನ್ನು ಇಂಪೋರ್ಟ್ ಮಾಡಿ. ಇಂಪೋರ್ಟ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇದಕ್ಕೆ ಎಫೆಕ್ಟ್ಸ್ ಅನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಯಾವುದೆಲ್ಲ ಎಫೆಕ್ಟ್ಸ್ ಅನ್ನು ಆ್ಯಡ್ ಮಾಡ್ಕೊಳ್ಬೇಕಂತ ನಾನು ನಿಮಗೆ ಹೇಳ್ತೇನೆ. ಫಸ್ಟ್ಗೆ ನೀವು ಫೋಟೋವನ್ನು ಕ್ಲಿಕ್ ಮಾಡಿ ಎಫೆಕ್ಟ್ಸ್ಗೆ ಹೋಗಿ ಫಸ್ಟ್ಗೆ ನೀವು ಆಸಿಲೇಟ್ ಅನ್ನೋ ಎಫೆಕ್ಟ್ ಅನ್ನು ಆ್ಯಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನೀವು ಸ್ವಿಂಗ್ ಅನ್ನೋ ಎಫೆಕ್ಟ್ ಅನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಮೋಷನ್ ಬ್ಲರ್ ಎಫೆಕ್ಟ್ ಅನ್ನು ಆ್ಯಡ್ ಮಾಡ್ಕೊಳ್ಳಿ. ಅದ ನಂತರ ಲಾಸ್ಟ್ಗೆ ನೀವು ಆಸಿಲೇಟ್ ಅನ್ನೋ ಎಫೆಕ್ಟ್ ಅನ್ನು ಅಗೇನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಷ್ಟು ನಾಲ್ಕು ಎಫೆಕ್ಟನ್ನು ಆ್ಯಡ್ ಮಾಡಿದ ನಂತರ ನೆಕ್ಸ್ಟ್ ನೀವು ಫಸ್ಟ್ಗೆ ಎಲ್ಲ ಎಫೆಕ್ಟನ್ನು ಸೆಟ್ಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೆ ನೀವು ಫಸ್ಟ್ಗೆ ಆಸಿಲೇಟ್ ಅನ್ನೋ ಎಫೆಕ್ಟನ್ನು ಕ್ಲಿಕ್ ಮಾಡಿ ಅದನ್ನು ಸೆಟ್ಟಿಂಗ್ ಮಾಡ್ಕೊಳ್ಬೇಕು. ಸೊ ಆಸಿಲೇಟ್ ಅನ್ನೋ ಎಫೆಕ್ಟ್ಗೆ ಫಸ್ಟ್ಗೆ ನೀವು ಆ್ಯಂಗಲನ್ನು 90 ಡಿಗ್ರಿಗೆ ಸೆಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಫ್ರೀಕ್ವೆನ್ಸಿಯನ್ನು ನೀವು 3.5ಗೆ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಮ್ಯಾಗ್ನಿಟ್ಯೂಡನ್ನು ಇಲ್ಲಿ ಫಸ್ಟ್ಗೆ ಸೆಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಲಾಸ್ಟ್ಗೆ ಬಂದಿರಲಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ನೀವು ಇಲ್ಲಿ ಫಸ್ಟ್ಗೆ ಬಂದು ಆ ಮ್ಯಾಗ್ನಿಟ್ಯೂಡನ್ನು 250-300 ಸೆಟ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ಎಷ್ಟು ಬೇಕಾದ್ರೆ ಸೆಟ್ ಮಾಡ್ಕೊಂಡು ಅಷ್ಟು ನಿಮಗೆ ಬ್ಲರ್ನೆಸ್ ಸಿಗ್ತದೆ. ಸೊ ಈ ರೀತಿ ಒಂದು ಸೆಟ್ ಮಾಡ್ಕೊಂಡ ನಂತರ ನೀವಿಲ್ಲಿ ಸೆಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಲಾಸ್ಟ್ಗೆ ಬಂದು ಇಲ್ಲಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿದ್ರಲ್ಲ ಅಲ್ಲಿ ನೀವು 0 ಸೆಟ್ ಮಾಡ್ಕೊಳ್ಳಿ. ಸೊ ಇಷ್ಟಾದ ನಂತರ ನೆಕ್ಸ್ಟ್ ನೀವಿಲ್ಲಿ ಈ ರೀತಿ ಸೆಟ್ ಮಾಡಿದ ನಂತರ ನೆಕ್ಸ್ಟ್ ನೀವಿಲ್ಲಿ ಇನ್ನೊಂದು ಎಫೆಕ್ಟನ್ನು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಸ್ವಿಂಗ್ ಎಫೆಕ್ಟನ್ನು ನೀವಿಲ್ಲಿ ಸೆಟ್ ಮಾಡ್ಕೊಳ್ಬೇಕು. ಸೊ ಸ್ವಿಂಗ್ ಎಫೆಕ್ಟನ್ನು ಫಸ್ಟ್ ಫ್ರೀಕ್ವೆನ್ಸಿಯನ್ನು ನೀವಿಲ್ಲಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫ್ರೀಕ್ವೆನ್ಸಿಯನ್ನು ಕ್ಲಿಕ್ ಮಾಡಿ ಫ್ರೀಕ್ವೆನ್ಸಿಯನ್ನು ಕ್ಲಿಕ್ ಮಾಡಿದ ನಂತರ ಅದನ್ನು ಫ್ರೀಕ್ವೆನ್ಸಿಯನ್ನು 3.50 ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ್ಯಂಗಲ್ 1 ಸೆಟ್ ಮಾಡ್ಕೊಳ್ಬೇಕಾದ್ರೆ ನೀವಿಲ್ಲಿ ಫಸ್ಟಿಗೆ ಬಂದು ಆ್ಯಂಗಲ್ 1 ಫಸ್ಟ್ಗೆ ಬಂದು ಇಲ್ಲಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ 6 ಡಿಗ್ರಿಗೆ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮಿಡಲ್ಗಿಂತ ಸ್ವಲ್ಪ ಈ ಕಡೆ ಬಂದು 0 ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಆ್ಯಂಗಲ್ 2 ಹೋಗಿ ಆ್ಯಂಗಲ್ 2 ನೀವು ಇಲ್ಲಿ ಫಸ್ಟಿಗೆ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿದ ನಂತರ 6-6 ಡಿಗ್ರಿ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಿಡ್ಲಿಗಿಂತ ಸ್ವಲ್ಪ ಎಂಡ್ಗೆ ತಗೊಂಡು ಬಂದು ಅಲ್ಲೇ ನೀವು 0 ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟಾರ್ಟಿಂಗ್ ಫೇಸನ್ನು ನೀವು ಇಲ್ಲಿ 0.28 ಸೆಟ್ ಮಾಡ್ಕೊಳ್ಳಿ. ಇಷ್ಟಾದ ನಂತರ ನೆಕ್ಸ್ಟ್ ನೀವು ತೆರವಣ್ಣ ಎಫೆಕ್ಟ್ ಮೋಷನ್ ಬ್ಲರನ್ನು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮೋಷನ್ ಬ್ಲರನ್ನು ಕ್ಲಿಕ್ ಮಾಡಿದ ನಂತರ ಅದರ ಟ್ಯೂನನ್ನು ನೀವು ಡಿಕ್ರೀಸ್ ಮಾಡ್ಕೊಳ್ಳಿ. 1.00 ಇದ್ದು ನೀವು 0.04 ನೀವು ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೊಸಿಷನನ್ನು ಆನ್ ಮಾಡಿ ಹಾಗೂ ಸ್ಕೇಲನ್ನು ಆನ್ ಮಾಡಿ ಆ್ಯಂಗಲನ್ನು ಕೂಡ ಆನ್ ಮಾಡಿ. ಇಷ್ಟಾದ ನಂತರ ನೆಕ್ಸ್ಟ್ ನೀವು ಲಾಸ್ಟ್ ಎಫೆಕ್ಟ್ ಆಸಿಲೇಟನ್ನು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಅಗೇನ್. ಸೊ ಆ್ಯಂಗಲನ್ನು 45 ಡಿಗ್ರಿಗೆ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ರೀಕ್ವೆನ್ಸಿಯನ್ನು ಇಲ್ಲಿ 6.8 ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮ್ಯಾಗ್ನಿಟ್ಯೂಡನ್ನು ಇಲ್ಲಿ ಫಸ್ಟ್ಗೆ ಬಂದು ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಮಿಡಲ್ಗೆ ಬಂದು ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಫಸ್ಟಿಗೆ ಬಂದು ನೀವು ಇಲ್ಲಿ 165 ಸೆಟ್ ಮಾಡ್ಕೊಳ್ಳಿ. ಅದು ಎಷ್ಟಂದರೆ ನೀವು 150-170 ಎಷ್ಟು ತಗೊಂಡ್ರು ಅದು ಬ್ಲರ್ನೆಸ್ಸಲ್ಲಿ ನಿಮಗೆ ಕವರ್ ಆಗುತ್ತೆ. ಸೊ ಅಷ್ಟು ನಾನು 165 ತೊಗೊಂಡೆ. ಸೊ 165 ಸೆಟ್ ಮಾಡ್ಕೊಳ್ಳಿ. ಇಷ್ಟು ಸೆಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಎಫೆಕ್ಟ್ ನಿಮಗೆ ಇಲ್ಲಿ ನೋಡ್ಬೋದು ಈ ರೀತಿ ಸಿಗುತ್ತೆ. ಸೊ ಅದನ್ನು ನೀವು ಎಲ್ಲ ಫೋಟೋಗಳಿಗೆ ಆ್ಯಡ್ ಮಾಡಬೇಕಾದ್ರೆ ಫಸ್ಟಿಗೆ ನೀವು ಇದನ್ನು ಇಲ್ಲಿ ಕಾಪಿ ಎಫೆಕ್ಟ್ ಅಂತ ಕೊಡಬೇಕು. ಸೊ ಕಾಪಿ ಎಫೆಕ್ಟ್ ಅಂತ ಕೊಟ್ಟು ನೆಕ್ಸ್ಟ್ ನೀವಿಲ್ಲಿ ಈ ನೆಕ್ಸ್ಟ್ ಫೋಟೋವನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ನೆಕ್ಸ್ಟ್ ಫೋಟೋವನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಪೇಸ್ಟ್ ಎಫೆಕ್ಟ್ ಅಂತ ಕೊಡಬೇಕು. ಸೊ ನೋಡ್ಬೋದು ಇದು ಸೇಮ್ ಎಫೆಕ್ಟ್ ಸೆಕೆಂಡ್ ಫೋಟೋದಲ್ಲಿ ಎಕ್ಸ್ಪೋರ್ಟ್ ಆಗ್ತದೆ. ಸೊ ಅಲ್ಲಿ ಪೇಸ್ಟ್ ಆಗ್ತದೆ. ಈಗ ನೋಡ್ಬೋದು ಇಂಥ ಒಂದು ಅಸಮಾಗಿರುವ ಶೇಕ್ ಎಫೆಕ್ಟನ್ನು ನೀವಿಲ್ಲಿ ಈ ವಿಡಿಯೋದಿಂದ ನೀವು ತಿಳ್ಕೊಂಡ್ರಿ. ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ. ಅದೇ ರೀತಿ ಇನ್ನೂ ಕೂಡ ನಿಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ.